ಸಿಂಹರಾಶಿ ಗುಪ್ತಶತ್ರುಗಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಬೇಕು ನೀವು ಪ್ರತಿ ಕ್ಷಣಕ್ಕೂ ಕೂಡ ನಿಮ್ಮನ್ನು ಬೆಂಬಿಡದೆ ಕಾಡ್ತಕ್ಕಂಥವರು ಯಾವ ಸಂದರ್ಭದಲ್ಲಿ ನಿಮಗೆ ತೊಂದರೆಯನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಆದ್ದರಿಂದ ನಿಮ್ಮ ಗಮನ ಹೆಚ್ಚು ಆ ಕಡೆ ಇರಬೇಕಾಗತ್ತೆ ಮನೆಯಲ್ಲಿ ನೀವು ಆದಷ್ಟೂ ಕೂಡ ಮೌನವಾಗಿರಿ ಹೆಚ್ಚಿಗೆ ಮಾತಾಡೋದರಿಂದ ಪ್ರಯೋಜನ ಇಲ್ಲ ವಿನಾಕಾರಣ ಮನೆಯಲ್ಲೂ ಕೂಡ ನಿಮಗೇನೋ ಕಲಹ ಆಗುತ್ತೆ ಗಲಾಟೆ ಆಗುತ್ತೆ ಮನಃಶಾಂತಿಯನ್ನು ಕಸಿದುಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ ಅದೂ ಕೂಡ ನಿಮ್ಮಿಂದ ದೂರವಾಗುತ್ತೆ ಹೊರಗಡೆ ವ್ಯಾವಹಾರಿಕವಾಗೂ ಕೂಡ ನಿಮಗೆ ಪ್ರತಿಸ್ಪರ್ಧಿಗಳು ಪ್ರತಿರೋಧಿಗಳು ನಿಮ್ಮನ್ನು ಹಣಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯಾವುದೇ ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಯಾವುದೂ ಕೂಡ ಈ ದಿವಸ ಬೇಡ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಯಿತು ಆಯಿತು ಅಂತ ಹೇಳಿ ಸಮಾಧಾನ ಚಿತ್ತರಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ವಸ್ತು ಖರೀದಿ ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ಗಮನಿಸಿ ಯಾಕೆ ಅಂತಂದರೆ ನಿಮ್ಮ ಗಮನಕ್ಕೆ ಬರದಲೇ ಹೆಚ್ಚು ಖರ್ಚಾಗತಕ್ಕಂತಹ ಸಾಧ್ಯತೆ ಇರುತ್ತೆ ಸೇವೆಯನ್ನು ಮಾಡಿ ಕನ್ಯಾ ಕನ್ಯಾರಾಶಿ ಶುಭ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಅದು ಏನೋ ಒಂದು ರೀತಿಯ ಉಲ್ಲಾಸವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಕೆಲವು ಕೆಲಸಗಳು ಅಡೆತಡೆ ಇಲ್ಲದೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದೂ ನಿಮಗೊಂದು ರೀತಿಯಲ್ಲಿ ಸಮಾಧಾನವನ್ನು ಧನಾತ್ಮಕವಾದಂತಹ ಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ ಆತ್ಮೀಯರ ಸಂಬಂಧ ಇನ್ನೂ ಕೂಡ ಗಟ್ಟಿಯಾಗುವಂಥದ್ದು ನಿಮ್ಮ ಸ್ನೇಹಿತರಾಗ್ಬೋದು ಬಂಧುಗಳಾಗ್ಬೋದು ನೀವು ಮಾಡತಕ್ಕಂತಹ ಕೆಲಸಕ್ಕೆ ಅವರೂ ಕೂಡ ಸಹಕಾರಿಯಾಗಿ ನಿಮ್ಮನ್ನು ಪ್ರಚೋದಿಸ್ತಕ್ಕಂತಹದ್ದು ಪ್ರೇಮಿಗಳಿಗೆ ಮಾತ್ರ ತುಂಬ ಒತ್ತಡವಾಗಿರ್ತಕ್ಕಂತಹ ದಿವಸ ಇದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಪೋಷಕರು ಮಕ್ಕಳ ಬಗ್ಗೆ ತುಂಬ ಭಿನ್ನಾಭಿಪ್ರಾಯವನ್ನು ತೋರುವಂತಹ ದಿವಸ ಪೋಷಕರಿಗೂ ಮಕ್ಕಳಿಗೂ ಹೊಂದಾಣಿಕೆ ಆಗದೇ ಇರತಕ್ಕಂತಹ ದಿವಸ ಅಭಿಪ್ರಾಯ ಭೇದದಿಂದ ನಿಮ್ಮಲ್ಲಿ ನಿಷ್ಠುರವಾಗತಕ್ಕಂಥದ್ದು ಮುಕ್ತವಾಗಿ ಆ ವಿಚಾರವನ್ನು ಚರ್ಚೆ ಮಾಡಿ ಸರಿಯಾದ ನಿರ್ಧಾರವನ್ನು ಮಾಡಿ ಅಂತ ಹೇಳಿ ಹೇಳಬೇಕು ಬೇರೆಯವರ ಪ್ರಶಂಸೆ ಇದ್ದರೂ ಕೂಡ ನಿಮಗೆ ಮನೆಯಲ್ಲಿ ಬೇಸರ ಹೊರಗಡೆಯೋರು ಹೋಗುತ್ತಾರೆ ಆದರೆ ಮನೆಯಲ್ಲಿ ಏನೋ ಅಭಿನ್ನಾಭಿಪ್ರಾಯ ಇರುತ್ತೆ ಅದು ಯಾವುದೇ ರೀತಿಯ ಸಮಾಧಾನಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಶುಭವಾಗಲಿ ತುಲಾರಾಶಿ ಸಾಲದ ವಿಚಾರವಾಗಿ ಅಂದರೆ ನೀವು ಸಾಲ ಕೊಡ್ಬೋದು ಅಥವಾ ಬೇರೆಯವರ ಹತ್ರ ಸಾಲವನ್ನು ತಗೊಳ್ಬೋದು ಆ ವಿಚಾರವಾಗಿ ಸ್ವಲ್ಪ ಒತ್ತಡ ಇರತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮ್ಮ ಕೆಲಸಗಳೇನಿದೆ ಅವೆಲ್ಲವೂ ಕೂಡ ಪ್ರಾಮಾಣಿಕವಾಗಿರಲಿ ಆಗ ನೀವು ಯಾರ ಒತ್ತಡವೂ ಇಲ್ಲದೆ ಅಥವಾ ಯಾರಿಂದಲೂ ಹೇಳಿಸಿಕೊಳ್ಳದೆ ಅದಕ್ಕೆ ನೀವು ಸ್ವೀಕಾರ ಮಾಡಬೇಕಾದಂತಹ ಫಲವನ್ನು ನೇರವಾಗಿ ಸ್ವೀಕಾರ ಮಾಡಲಿಕ್ಕೆ ಬಾಧ್ಯಸ್ಥರಾಗ್ತೀರಿ ಬೇರೆಯವರ ಸಹಾಯ ನಿಮ್ಮ ಗೌರವವನ್ನು ಹೆಚ್ಚಿಗೆ ಮಾಡುತ್ತೆ ಯಾವಾಗ ನೀವು ಪ್ರಾಮಾಣಿಕವಾಗಿರ್ತೀರಿ ಜನ ತನ್ನಿಂದ ತಾನೇ ಬಂದು ಸಹಾಯವನ್ನು ಮಾಡೋದಕ್ಕೆ ಇಚ್ಛೆ ಪಡ್ತಾರೆ ಕೆಲಸ ಪರಿಸಮಾಪ್ತಿಯಾಗುವುದಕ್ಕೆ ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ ನಿಮ್ಮ ಕೆಲಸ ಪೂರ್ಣ ಆಗಬೇಕು ಅಂತಾದರೆ ಕೆಲವು ವಿಚಾರಕ್ಕೆ ಅಥವಾ ಕೆಲವು ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಬೇಕಾದಂತಹದ್ದು ಬೇರೆಯವರ ಸಮಸ್ಯೆಯನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಕೇವಲ ನಿಮ್ಮ ಸಮಸ್ಯೆಯನ್ನು ಮಾತ್ರ ಹೇಳ್ಕೊಳ್ಳುವಂಥದ್ದಲ್ಲ ವ್ಯವಹಾರ ಶುದ್ಧವಾಗಿರಲಿ ಒಳ್ಳೆಯದಾದಂತಹ ಮಾತಿರಲಿ ಅಂತ ಹೇಳಿ ಹೇಳ್ತಾ ನರಸಿಂಹನನ್ನು ಆರಾಧನೆ ಮಾಡಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಫಲಿತಾಂಶ ತಾವು ಮಾಡ್ತಕ್ಕಂತಹ ಉದ್ಯೋಗ ನೌಕರಿ ವೃತ್ತಿ ಇದರಲ್ಲಿ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಮುಂದೆ ಅನುಕೂಲವಾಗುತ್ತೆ ಅಂತಕ್ಕಂತಹ ಒಂದು ಧೈರ್ಯ ಆ ಒಂದು ಮನೋವಾಂಛಲ್ಯ ಹೆಚ್ಚಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ನಿಮ್ಮ ಸರಳತೆ ನಿಮಗೆ ಸಹಾಯವನ್ನು ಮಾಡುತ್ತೆ ಯಾವಾಗ ನೀವು ಬಹಳ ಸರಳವಾಗಿ ಸಮಾಜದಲ್ಲಿ ಕಾಣಿಸ್ಕೊಡ್ತೀರೋ ಆಗ ಅದು ನಿಮಗೆ ಹೆಚ್ಚು ಸಹಾಯವನ್ನು ಮಾಡುವಂಥದ್ದು ಕಮಿಷನ್ ಏಜೆಂಟ್ಸ್ಗೆ ಈ ದಿವಸ ಶುಭ ಮತ್ತು ಲಾಭ ಇರತಕ್ಕಂಥದ್ದು ತಮ್ಮ ವೃತ್ತಿ ಏನಿದೆ ಅದನ್ನು ಇನ್ನೂ ವಿಸ್ತಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಧಾರ್ಮಿಕ ವಿಚಾರಗಳಲ್ಲಿ ಬೇಸರವನ್ನು ಮಾಡಿಕೊಳ್ಬೇಡಿ ನಂಬಿಕೆ ಉಳಿಯುವುದಿಲ್ಲ ಅಂದರೆ ಯಾವುದೋ ಒಂದು ಧರ್ಮ ಕಾರ್ಯದಿಂದ ನಿಮಗೆ ಒಳ್ಳೆಯದಾಗಲಿಲ್ಲ ಅಂತ ಹೇಳಿ ಆ ಭಗವತ್ ಕೈಂಕರ್ಯವನ್ನೇ ನೀವು ದೂಷಣೆ ಮಾಡುವಂಥದ್ದು ಇದೆಯಲ್ಲ ಅದು ತಪ್ಪಾಗಿ ಕಾಣುವಂಥದ್ದು ಆ ತೀರ್ಮಾನ ಬೇಡ ಅಂತ ಹೇಳಿ ಹೇಳಬೇಕು ಮಾನಸಿಕವಾದಂತಹ ಚಾಂಚಲ್ಯವನ್ನು ದೂರ ಮಾಡಿಕೊಳ್ಳಿ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕುವಂಥದ್ದಾಗಿರುತ್ತೆ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡಿ ಆಕೆಯ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತಾಗಲಿ ಶುಭವಾಗಲಿ